Social Democratic Party of India, Karnataka Rajyadyanta, Idi November Tingal Nalli, Olavina Karnataka, Emba Slogan Nondige, Arthapurnavagi, Kannada Rajyotsavanna Navu Hammikondideve. Kalada Halavaru Dinagalinda ಒಂದು ವಾತಾವರಣದಲ್ಲಿ ಏನು ವಾಯುಭಾರ ಕುಸಿತದಿಂದ ಮಳೆ ಇದ್ದ ಕಾರಣ ನಾವು ಈ ಕಾರ್ಯಕ್ರಮಗಳನ್ನು ಸ್ವಲ್ಪ ದಿವಸ ಮುಂದೂಡಿದ್ವಿ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಮಹಾಕವಿ ಕುವೆಂಪು ಇದನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರು ಇವತ್ತು ನಿಜವಾಗಲೂ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಕರ್ನಾಟಕದ ಅಸ್ಮಿತೆ ಏನಾಗಿದೆ ಕರ್ನಾಟಕ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಕನ್ನಡ ನಾಡಿನ ಸಮಸ್ತ ಜನತೆ ಒಂದು ಅವಲೋಕನ ಮಾಡಿಕೊಳ್ಳಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಕನ್ನಡ ನಾಡನ್ನ ಬೆಳೆಸಲು ಉಳಿಸಲು ಕನ್ನಡಿಗರನ್ನ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳನ್ನಾಗಿ ಮಾಡಲಿಕ್ಕೋಸ್ಕರ 1983ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ರಾಮಕೃಷ್ಣ ಹೆಗಡೆ ಅವರು ಒಂದು ಸಮಿತಿಯನ್ನು ಮಾಡ್ತಾರೆ ನಿಮಗೆ ಗೊತ್ತಿದೆ ಡಾಕ್ಟರ್ ಸರೋಜಿನಿ ಮಹಿಷಿ ಆ ಸಮಿತಿ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರ ಅಥವಾ ಕರ್ನಾಟಕದಲ್ಲಿ ವಾಸ ಮಾಡುವಂತಹ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇದೆ ಉದ್ಯೋಗದಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿ ಸಂಶೋಧನೆ ಮಾಡಿ ಒಂದು ವರದಿಯನ್ನು ಅವರು ಮುಂದಿಟ್ಟರು ಸುಮಾರು 58 ಶಿಫಾರಸುಗಳನ್ನು ಡಾಕ್ಟರ್ ಸರೋಜಿನಿ ಮಹಿಷಿಯವರು ಈ ಸರ್ಕಾರಗಳ ಮುಂದೆ ಇಟ್ಟರು ನಿಮಗೆ ಗೊತ್ತಿರಲಿ ನನ್ನ ಶಬ್ದವನ್ನು ಆಲಿಸಿರುವಂಥ ಸಮಸ್ತ ಕನ್ನಡಿಗರೇ 1983 ಅಂದರೆ ಸರಿಸುಮಾರು 45 ವರ್ಷ ಸರಿಸುಮಾರು 45 ವರ್ಷದಿಂದ ಆ ಶಿಫಾರಸುಗಳು ಈಡೇರಿಕೆ ಆಗಿದೆ ಅನ್ನೋದನ್ನು ನಮ್ಮನ್ನಾಳುವಂತಹ ಪಕ್ಷಗಳು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಏನು ಅವರು ಕರ್ನಾಟಕದ ಉದ್ಯೋಗದಲ್ಲಿ ಶೇಕಡಾ 100ರಷ್ಟು ಮೀಸಲಾತಿ ಅದು ಖಾಸಗಿ ಇರಲಿ ಅದು ಬಹುರಾಷ್ಟ್ರೀಯ ಕಂಪನಿ ಇರಲಿ ಅನ್ನೋದನ್ನ ಅವರು ಶಿಫಾರಸು ಮಾಡಿದ್ರು ಇಲ್ಲಿವರೆಗೆ ಜಾರಿಯಾಗಲಿಲ್ಲ ಕೇಂದ್ರ ಸರ್ಕಾರದ ಹುದ್ದೆಯಲ್ಲಿ ಬಿ ಗ್ರೇಡ್ ಹುದ್ದೆ ಶೇಕಡಾ 80ರಷ್ಟು ಕನ್ನಡಿಗರಿಗೆ ಮೀಸಲಾಗಬೇಕು ಸಿ ಎ ಗ್ರೇಡ್ ಹುದ್ದೆ ಶೇಕಡಾ 65ರಷ್ಟು ಮೀಸಲಾಗಬೇಕು ಕನ್ನಡಿಗರಿಗೆ ಅನ್ನುವಂತಹ ಒಂದು ಶಿಫಾರಸು ಏನಿತ್ತು ಎಲ್ಲ ಸರ್ಕಾರಗಳು ಬಂದರೂ ಕೂಡ ಇಲ್ಲಿಯವರೆಗೆ ಆ ಶಿಫಾರಸು ಈಡೇರಲಿಲ್ಲ ಅನ್ನುವಂಥದ್ದು ನಾವು ಗಂಭೀರವಾಗಿ ಪರಿಗಣಿಸಬೇಕು ಏನು ಈಗ ಕನ್ನಡಿಗರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಕನ್ನಡದಲ್ಲಿ ಅಂದರೆ 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಏನು 5% ಮೀಸಲಾತಿ ಇದೆ ಕರ್ನಾಟಕದಲ್ಲಿ ಅದನ್ನು ಬಹುರಾಷ್ಟ್ರೀಯ ಕಂಪನಿಗಳಿಗೂ ಕೂಡ ವಿಸ್ತರಿಸಬೇಕು ಇಲ್ಲಿರುವ ಎಲ್ಲ ಖಾಸಗಿ ಕಂಪನಿಗಳಿಗೆ ವಿಸ್ತರಿಸಬೇಕು ಅನ್ನೋಂಥ ಶಿಫಾರಸನ್ನು ಮಾಡಿದರು ಆದರೆ ಬದ್ಧತೆ ಇಲ್ಲದ ಸರ್ಕಾರಗಳು ನಾನು ಮತ್ತೊಮ್ಮೆ ಹೇಳ್ತೇನೆ ಬದ್ಧತೆ ಇಲ್ಲದ ಸರ್ಕಾರಗಳು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಇಲ್ಲಿ ಕರ್ನಾಟಕದ ಭೂಮಿಯನ್ನು ನಾವು ಕೊಡ್ತೇವೆ ಇಲ್ಲಿನ ನೀರನ್ನು ಕೊಡ್ತೇವೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೇವೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಆದರೆ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಬಂದಾಗ ಆ ಬದ್ಧತೆ ತೋರ್ತಾ ಇಲ್ಲ ಕನ್ನಡಿಗರು ಅವರು ತುಂಬು ಕೈಗಳಿಂದ ಬಹುರಾಷ್ಟ್ರೀಯ ಕಂಪನಿಗಳನ್ನು ಆಮದು ಮಾಡ್ಕೊಳ್ತಾರೆ ಮೊನ್ನೆ ತಾನೇ ಒಂದು ಜಿಮ್ ಅನ್ನುವಂಥ ಸಭೆ ಅಂದರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತು
ವಿಶ್ವದ ಎಲ್ಲಾ ಬಂಡವಾಳಗಾರರನ್ನ ಕರೆದು ರೆಡ್ ಕಾರ್ಪೆಟ್ ಹಾಕಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಸ್ವಾಗತ ಮಾಡಿದ್ರು ಬಹಳ ದೊಡ್ಡದಾಗಿ ಹೇಳ್ಕೊಂಡ್ರು ಅಷ್ಟು ಕೋಟಿ ಬರ್ತದೆ ಇಷ್ಟು ಕೋಟಿ ಬರ್ತದೆ ಅಂತಂದ್ರೆ ನಾನು ಹೇಳ್ತಾನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಏನು ಸಿಕ್ಕಿದೆ ಕನ್ನಡಿಗರಿಗೆ ಇದರಿಂದ ಏನು ಲಾಭ ನೀವು ಕನ್ನಡಿಗರ ಬಗ್ಗೆ ಕನ್ನಡ ಕನ್ನಡ ಚಿತ್ರದಲ್ಲಿ ಕನ್ನಡ ಚಿತ್ರವನ್ನ ನೋಡಿ ಕಣ್ಣೀರು ಹಾಕೋದಲ್ಲ ಅಥವಾ ಕನ್ನಡ ಚಿತ್ರಕ್ಕೆ ಆಗಾಗ ಭೇಟಿ ಕೊಡೋದ್ರಿಂದ ಕನ್ನಡಿಗರಿಗೆ ಲಾಭ ಆಗುವುದಿಲ್ಲ ಗೊತ್ತಿರಲಿ ಮುಖ್ಯಮಂತ್ರಿಗಳೇ ಹಾಗಾಗಿ ಕನ್ನಡಿಗರ ಮೂಲಭೂತ ಪ್ರಶ್ನೆ ಏನಿದೆ ಇವತ್ತು ಉದ್ಯೋಗ ಬೇಕಾದಂತ ಸೌಲಭ್ಯಗಳು ಅದನ್ನ ಕಲ್ಪಿಸಿಕೊಡುವಂತ ಕೆಲಸ ಆಗಬೇಕು ನಮ್ಮೊಂದಿಗೆ ಕನ್ನಡದ ಕಟ್ಟಾಳು ಮಾಜಿ ಶಾಸಕರಾದಂತ ವಾಟಾಳ್ ನಾಗರಾಜ್ ಅವರು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಸೇರಿಕೊಳ್ಳತಾ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಕನ್ನಡಿಗರ ಕಟ್ಟಾಳು ವಾಟಾಳ್ ನಾಗರಾಜ್ ಅವರನ್ನ ನಾನು ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತಿಸುತ್ತಾ ಇದ್ದೇನೆ ತುಂಬುವುದರಿಂದ ಸ್ವಾಗತ ಸರ್ ತಮಗೆ ಎಸ್ಡಿಪಿಐ ಪಕ್ಷದ ಈ ಒಳಬಿನ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿರುವಂತಹ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಾಟಾಳ್ ನಾಗರಾಜ್ರವರಿಗೆ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ಮಾತುಗಳಿಗಾಗಿ ಮುಂದುವರಿಸಬೇಕಾಗಿ ಮಾಜಿ ಸಭಾಪತಿಯವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಾನು ಏನು ಹೆಮ್ಮೆಯಿಂದ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಬೃಹತ್ ಕೈಗಾರಿಕೆ ಮಂತ್ರಿಗಳು ಎಲ್ಲ ಹೇಳ್ಕೊಂಡ್ರು ಸಾವಿರಾರು ಕೋಟಿ ರೂಪಾಯಿ ಹರಿದು ಬಂದಿದೆ ಬಂಡವಾಳ ಹರಿದು ಬಂದಿದೆ ಈ ಸಾವಿರಾರು ಕೋಟಿ ಬಂಡವಾಳ ಹರಿದು ಬರುವುದರಿಂದ ನಮ್ಮ ಕನ್ನಡಿಗರಿಗೆ ಏನು ಉಪಯೋಗ ಕನ್ನಡಿಗರಿಗೆ ಇಂತ ಇಂತ ಉಪಯೋಗ ಆಗಿದೆ ಅನ್ನೋದನ್ನ ನೀವು ಮುಂದೆ ಇಡಬೇಕು ನೀವು ಬಹುರಾಷ್ಟ್ರೀಯ ಕಂಪನಿಗಳಿಗೆ ನೀವು ರೆಡ್ ಕಾರ್ಪೆಟ್ ಹಾಕಿ ಇಲ್ಲಿನ ರೈತರಿಂದ ಭೂಮಿಯನ್ನು ಕಿತ್ತುಕೊಳ್ತೀರಿ ಭೂಮಿಯನ್ನು ಕೊಡ್ತೀರಿ ಅವರಿಗೆ ಬೇಕಾದಂತ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀರಿ ಸಮಯ ಬಂದಾಗ ಅವರಿಗೆ ತೆರಿಗೆ ಮನ್ನವನ್ನ ಮಾಡ್ತೀರಿ ಆದರೆ ಇದರಿಂದ ಕನ್ನಡಿಗರಿಗೆ ಏನು ಲಾಭ ಅವರೊಂದಿಗೆ ನೀವು ಸಹಿ ಹಾಕಬೇಕಾದ್ರೆ ನೀವು ಎಂಒಎಂ ಸಹಿ ಹಾಕಬೇಕಾದ್ರೆ ಏನಾದರೂ ಅವರೊಂದಿಗೆ ಮಾತನಾಡಿದಿರಾ ಕನ್ನಡಿಗರಿಗೆ ಇಷ್ಟು ಮೀಸಲಾತಿ ಕೊಡಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಕೊಡಬೇಕು ಅನ್ನುವಂತ ಮಾತುಕತೆಗಳನ್ನು ನೀವು ಆಡಿದಿರಾ ಇದು ಕನ್ನಡಿಗರಿಗೆ ಗೊತ್ತಾಗಬೇಕಾದದ್ದು ಅವರು ಇಲ್ಲಿ ಬರ್ತಾರೆ ಲಾಭ ಮಾಡ್ತಾರೆ ಅವರ ಕಂಪನಿಗಳ ಲಾಭ ಮಾಡ್ಕೊಂಡು ಹೋಗ್ತಾರೆ ಆದರೆ ಕನ್ನಡಿಗರಿಗೆ ಏನು ಕನ್ನಡಿಗರಿಗೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇದೆಯಲ್ಲ ಅಂತ ಖಾತರಿ ಪಡಿಸುವಂತ ಒಂದು ವ್ಯವಸ್ಥೆ ಇದೆಯಾ ನಾನು ಕೇಳಬೇಕು ನಾನು ಪ್ರಶ್ನೆ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾನು ಪ್ರಶ್ನೆ ಮಾಡುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನ್ನುವಂತ ಒಂದು ಇಲಾಖೆ ಇದೆ ಈ ಇಲಾಖೆ ಉದ್ಯೋಗ ಹುಷಾರವಾಗಿ ಇರುವಂತ ಇಲಾಖೆಗಳಿದೆ ಯಾವತ್ತಾದರೂ ಈ ಇಲಾಖೆಗಳು ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇದೆಯಾ ಖಾಸಗಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಎಷ್ಟು ಪರ್ಸೆಂಟ್ ಉದ್ಯೋಗ ಸಿಗ್ತಾ ಇದೆ ಅನ್ನೋದನ್ನ ಯಾವತ್ತಾದರೂ ಗಂಭೀರವಾಗಿ ಅಧ್ಯಯನ ಮಾಡುವಂತ ಒಂದು ವ್ಯವಸ್ಥೆ ಇದೆಯಾ ಕೆಲವರು ಸಾಧಕರಿಗೆ ಸನ್ಮಾನ ಮಾಡಿ ಕೆಲವು ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಆರೂವರೆ ಕೋಟಿ ಕನ್ನಡಿಗರಿಗೆ ಅವರಿಗೇನು ಲಾಭ ಇಲ್ಲ ಕನ್ನಡಿಗರನ್ನ ಸಬಲೀಕರಣ ಮಾಡಬೇಕಾದ್ರೆ ಅವರಿಗೆ ಏನು ಸರೋಜಿನಿ ಮಹಿಷಿಯಲ್ಲಿ ಹೇಳಿದಂತ ಶೇಕಡ ನೂರರಷ್ಟು ಉದ್ಯೋಗದಲ್ಲಿ ಮೀಸಲಾತಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡಿದ ಶೇಕಡ ಐದರಷ್ಟು ಮೀಸಲಾತಿ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗಬೇಕಾಗ್ತದೆ ಇನ್ನು ಬಹಳ ಮುಖ್ಯವಾಗಿ ಇವತ್ತು ಗಂಭೀರವಾಗಿ ಕನ್ನಡಿಗರಿಗೆ ಪರಿಗಣಿಸಬೇಕಾದ ಒಂದು ವಿಷಯ ಏನಂತಂದ್ರೆ ಬಲವಂತವಾದಂತಹ ಹಿಂದಿ ಏರಿಕೆ ನಡೀತಾ ಇದೆ ಇಲ್ಲಿ ಬಲವಂತವಾಗಿ ಹಿಂದಿ ಏರಿಕೆ ನಡೀತಾ ಇದೆ ಹಿಂಬಾಗಿಲಿನ ಮೂಲಕ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ನಮ್ಮ ಕನ್ನಡಿಗರ ಅಸ್ಮಿತೆಯನ್ನು ಕಳೆದುಕೊಳ್ಳುವಂತ ಒಂದು ಭಯ ಇಲ್ಲಿ ಉಂಟಾಗಿದೆ ಹಿಂದಿಯನ್ನು ಬಲವಂತವಾಗಿ ಹೇರಲಾಗ್ತಾ ಇದೆ ಏನು ರಾಜ್ಯದ ಒಕ್ಕೂಟ ವ್ಯವಸ್ಥೆ ಇದೆ ಆ ಒಕ್ಕೂಟ ವ್ಯವಸ್ಥೆಗೆ ಗಂಭೀರವಾದಂತಹ ಒಂದು ತೊಡಕುಂಟಾಗ್ತಾ ಇದೆ ನಾವು ಕರ್ನಾಟಕದಿಂದ ಕೊಟ್ಟಂತ ಏನು ಜಿ ಎಸ್ ಟಿ ಏನಿದೆ ಆ ಪಾಲು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಭಿಕ್ಷೆ ಬೇಡುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ
ನಮ್ಮ ನಿಮ್ಮ ಟ್ಯಾಕ್ಸ್ ಅನ್ನು ನಾವು ಕಲೆಕ್ಟ್ ಮಾಡಿ ನಾವು ಕೇಂದ್ರಕ್ಕೆ ಕೊಡುವುದು ಆದರೆ ಕೇಂದ್ರದಿಂದ ನಾವು ಭಿಕ್ಷೆ ಬಿಡಬೇಕು ಇಂತಹ ಪರಿಸ್ಥಿತಿ ಅಂದ್ರೆ ಒಕ್ಕೂಟ ರಾಜ್ಯ ಸರ್ಕಾರಗಳನ್ನು ದುರ್ಬಲಗೊಳಿಸುವಂತಹ ಒಂದು ವ್ಯವಸ್ಥೆ ಇಲ್ಲಿ ಉಂಟಾಗ್ತಾ ಇದೆ ಹಾಗಾಗಿ ಕರ್ನಾಟಕದ ಅಸ್ಮಿತೆ ಉಳಿಬೇಕು ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಸಿಗಬೇಕು ಕನ್ನಡಿಗರಿಗೆ ಇಲ್ಲಿ ಆದ್ಯತೆಗಳು ಸಿಗಬೇಕು ಅವರ ಕನ್ನಡಿಗರ ಸ್ವಾಭಿಮಾನವನ್ನು ಕಾಪಾಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಕನ್ನಡಿಗರು ಕನ್ನಡ ಏನು ಇವತ್ತು ಇಂಗ್ಲಿಷ್ ವ್ಯಾಮೋಹದಿಂದ ಒಂದು ಕಡೆ ಸರ್ಕಾರದ ಜವಾಬ್ದಾರಿಗಳನ್ನು ನಾವು ನೆನಪಿಸುವುದರ ಮೂಲಕ ನಮ್ಮ ಜವಾಬ್ದಾರಿ ಏನು ನಾವು ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇದೆ ನಾವಿವತ್ತು ನೋಡ್ತಾ ಇದ್ದೇವೆ ಮನೆಗಳಲ್ಲಿ ಕನ್ನಡಿಗ ಅಪ್ಪ ಕನ್ನಡಿಗ ಅಮ್ಮ ಕನ್ನಡಿಗರ ಕನ್ನಡ ಅವರ ಮಾತೃಭಾಷೆ ಆದರೂ ಕೂಡ ಕನ್ನಡದ ಅಪ್ಪ ಕನ್ನಡದ ಅಮ್ಮ ಮಕ್ಕಳ ಹತ್ರ ಮಾತಾಡೋದು ಇಂಗ್ಲಿಷ್ ಆಂಗ್ಲ ಭಾಷೆ ಕನ್ನಡ ಮಕ್ಕಳಿಗೆ ಕನ್ನಡ ಮಾತೃಭಾಷೆ ಆದಂಥ ಕನ್ನಡ ಅಮ್ಮ ಕನ್ನಡ ಅಪ್ಪ ಮಾತಾಡೋದು ಮಕ್ಕಳಲ್ಲಿ ಆಂಗ್ಲ ಭಾಷೆ ಭಾಷೆ ನಮಗೆ ಗೊತ್ತಿರಬೇಕು ಭಾಷೆ ಒಂದು ಸಂವಹನಕ್ಕೆ ಜ್ಞಾನ ಸಂಪಾದನೆಗೆ ಅಗತ್ಯ ಆದರೆ ನಾವು ಭಾಷೆಗಳ ಗುಲಾಮರಾಗಬಾರ್ದು ಆಗಬಾರ್ದು ಅನ್ನೋದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಅತಿಯಾದಂಥ ವ್ಯಾಮೋಹ ಇದೆಯಲ್ಲ ಇಂಗ್ಲೀಷ್ನ ವ್ಯಾಮೋಹ ಇನ್ನು ನಾನು ಬಹಳ ಸಾಕಷ್ಟು ಮುಸಲ್ಮಾನರು ಇಲ್ಲಿ ಇದ್ದೀರಿ ಸಾಕಷ್ಟು ಜನ ಮುಸಲ್ಮಾನರು ಲೈವ್ನ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕ ಕೇಳ್ತಾ ಇದ್ದಾರೆ ನಾನು ಹೇಳುವಂಥದ್ದೊಂದು ಕಿವಿಮಾತು ನಿಮ್ಮ ಭಾಷೆ ಉರ್ದು ಆಗಿರ್ಬೋದು ನಿಮ್ಮ ಭಾಷೆ ಬೇರೆ ಬ್ಯಾರಿ ಆಗಿರ್ಬೋದು ಅಥವಾ ನಿಮ್ಮ ಭಾಷೆ ಬೇರೆ ಬೇರೆ ಆಗಿರ್ಬೋದು ಅಥವಾ ಯಾವುದೇ ಕನ್ನಡ ಮಾತೃಭಾಷೆ ಅಲ್ಲದ ಯಾವುದೇ ಸಮುದಾಯಗಳಿಗಾದರೂ ನಾನು ಹೇಳುವಂಥದ್ದು ನೀವು ನಿಮ್ಮ ಮಾತೃಭಾಷೆ ಇರಲಿ ಮಾತೃಭಾಷೆ ಬೇಡ ಅಂತಲ್ಲ ಆದರೆ ಕನ್ನಡವನ್ನು ಸ್ಫುಟವಾಗಿ ಓದುವ ಬರೆಯುವ ಮಾತನಾಡುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ ಒಂದು ಸರ್ಕಾರಿ ಕಚೇರಿಗೆ ಹೋಗಬೇಕಾದ್ರೆ ನಿಮ್ಮ ಕೆಲಸಗಳು ಸುಗಮವಾಗಿ ನಡೀಬೇಕು ಅಂತಂದರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಶುದ್ಧವಾಗಿ ಮಾತನಾಡುವ ಓದುವ ಬರೆಯುವುದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ಅನ್ನುವಂತಹ ಒಂದು ಕರೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ